ಇವತ್ತು ನಾವು ಪುರುಷ ಜನನಾಂಗ ವ್ಯೂಹದ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಪುರುಷ ಜನನಾಂಗದ ಬೆಳವಣಿಗೆಯು ಪ್ರಾರಂಭ ಆಗೋದು ಪ್ರೌಢಾವಸ್ಥೆಯ ನಂತರ. ಮುಖ್ಯವಾಗಿ ಈ ಭಾಗ ಕಂಡುಬರೋದು ಉದರದ ಕೆಳಭಾಗದಲ್ಲಿ. ಇಲ್ಲಿ ಪ್ರಮುಖವಾದ ಭಾಗಗಳೆಂದ್ರೆ ಇದೇನು ಭಾಗ? ಮೂತ್ರಪಿಂಡ. ಮೂತ್ರಪಿಂಡ. ನಂತರ ಈ ಭಾಗಕ್ಕೆ ಮೂತ್ರನಾಳ ಅಂತ ಹೇಳ್ತೀವಿ. ಈ ಭಾಗ ಮೂತ್ರಕೋಶ. ನಂತರದ ಕೆಳಭಾಗದಲ್ಲಿ ಜನನಾಂಗ ವ್ಯೂಹದ ಭಾಗಗಳು ಬರುತ್ತೆ. ಈ ಭಾಗನ ನಾವು ವೃಷಣ ಚೀಲ ಅಂತ ಹೇಳ್ತೀವಿ. ಈ ವೃಷಣ ಚೀಲವು ಆಕಾರದಲ್ಲಿ ಅಂಡಾಕಾರವಾಗಿದೆ. ಇಲ್ಲಿ ಒಂದು ನಿಮಿಷಕ್ಕೆ ಸುಮಾರು 50,000 ವೀರ್ಯಾಣುಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ನಂತರ ಉತ್ಪತ್ತಿ ಆದಂತಹ ವೀರ್ಯಾಣು ಪಕ್ವವಾಗಲು ಎಪಿಡೈಮಸ್ ಎಂಬ ಭಾಗದಲ್ಲಿ 1-3 ವಾರ ಒಳಗೆ ಬೆಳವಣಿಗೆ ಆಗುತ್ತೆ. ನಂತರ ಈ ಭಾಗವು ವ್ಯಾಸ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಈ ವ್ಯಾಸ್ ಡಿಫ್ರೆನ್ಸ್ ಮುಖಾಂತರ ಈ ಪಕ್ವವಾದಂಥ ವೀರ್ಯಾಣುವು ಚಲಿಸಿ ಪೆನಿಸ್ನ ಭಾಗಕ್ಕೆ ಬರುತ್ತೆ. ಈ ಭಾಗ ಏನು ಕಾಣ್ತಾ ಇದೆ ಅಲ್ಲ, ಈ ಭಾಗ ಪೆನಿಸ್ ಅಥವಾ ಶಿಶ್ನ ಅಂತ ಹೇಳ್ತೀವಿ. ಈ ಭಾಗದ ಪ್ರಮುಖ ಕಾರ್ಯ ಅಂದರೆ ವೃಷಣದಿಂದ ಬಂದಂಥ ವೀರ್ಯಾಣುಗಳನ್ನು ಹಾಗೆಯೇ ಮೂತ್ರಕೋಶದಿಂದ ಬಂದಂಥ ಮೂತ್ರವನ್ನು ಹೊರಗೆ ಸಾಗಿಸಲು ಸಹಾಯ ಮಾಡುತ್ತೆ. ಈಗ ನಿಮಗೆ ಮೂತ್ರಜನಕಾಂಗದ ಬಗ್ಗೆ ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು.